ನಮ್ಮೆಲ್ಲ ಧರ್ಮದ ಸಂಕೇತಾದ ಪ್ರಜಾಪ್ರಭುತ್ವಕ್ಕೆ ಮೂಲ ಕಾರಣೀಪುರುಷನಾಗಿರತಕ್ಕಂತ ಬಸವೇಶ್ವರ ಮೂರ್ತಿಗೆ ಅವಮಾನಿಸಿದ್ದು ನಮ್ಮ ಹೆಮ್ಮೆಯ ಧ್ವಜ ಕರ್ನಾಟಕ ಧ್ವಜಕ್ಕೆ ಬೆಂಕಿ ಹಚ್ಚಿರತಕ್ಕಂತ ಪುಂಡತನ ಮೆರೆದಿದ್ದು ಇದನ್ನೆಲ್ಲವನ್ನೂ ಸಹಿತ ನಾನು ಈಗಾಗಲೇ ಮಾತನಾಡಿದ ಪ್ರಕಾರ ನಾನು ಸಹಿತ ಖಂಡಿಸುತ್ತೇನೆ ಮಾನ್ಯ ಅಧ್ಯಕ್ಷರೇ ಆದರೆ ಇದೇ ರೀತಿ ನಾವೆಲ್ಲರೂ ಒಕ್ಕೂಟದ ವ್ಯವಸ್ಥೆಯೊಳಗೆ ಈ ಭಾರತಾಂಬೆಯ ಮಕ್ಕಳು ಅನ್ನುವಂತ ವಿಷಯವನ್ನ ಮರ್ತಂಗ ಕಾಣ್ತದ ಎಲ್ಲರೂ ಸಹಿತ ಯಾಕಂದ್ರೆ ಇಂತ ಒಂದು ದ್ರೋಹದ ಕೆಲಸ ನಮ್ಮ ರಾಷ್ಟ್ರದ ಆತ್ಮವನ್ನು ದುರ್ಬಲ ಮಾಡುವಂತ ಕೃತ್ಯ ನಡೆಯತಾ ಇದ್ದು ಹೇಡಿತನ ಇದು ಹೇಡಿತನದ ಪರಮಾವಧಿ ಅಂದ್ರೂ ಅಡ್ಡಿ ಇಲ್ಲ ಅದಕ್ಕಾಗಿ ಮಾನ್ಯ ಅಧ್ಯಕ್ಷರೇ ನನಗೊಂದು ಸಂಶಯ ಬರ್ತಾ ಇದೆ ಇದರ ಹಿಂದೆ ಏನೋ ಪಿತೂರು ವೇದಿ ಅನ್ನೋ ಈಗಾಗಲೇ ಬಸನಗೌಡರು ಮಾತಾಡಿದ ಪ್ರಕಾರ ಇದರ ಹಿಂದೆ ಕುತಂತ್ರ ಇರಬಹುದು ಅಂತ ಅನಿಸ್ತು ಈ ಕುತಂತ್ರ ಮಾಡಿ ನಮ್ಮ ನಮ್ಮನ್ನ ರೊಚ್ಚಿಗೆ ಬಿಸಿ ಒಬ್ಬರ ಮೇಲೆ ಒಬ್ಬರನ್ನ ಎತ್ತಿ ಕಟ್ಟಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತ ನೀಸ್ತನ ಕಾಣ್ತದ ಅಂತ ಅನಿಸ್ತಾ ಇದೆ ಮಾನ್ಯ ಅಧ್ಯಕ್ಷರೇ ಆ ಕಾರಣಕ್ಕಾಗಿ ಇಂತ ದ್ರೋಹಿಗಳನ್ನ ಎಲ್ಲೇ ಅಡಿಗೆ ಕೂಳ್ತಿರಲಿ ಅವರು ಅವರನ್ನು ಹಿಡಿದು ಒದ್ದು ಜೈಲಿಗೆ ಕಳಿಸುವಂತ ಕೆಲಸ ಆಗಬೇಕು ಮಾನ್ಯ ಅಧ್ಯಕ್ಷರೇ ಯಾಕಂದ್ರೆ ಈ ರೀತಿ ಉದ್ದಡತನ ಬೆಳೆಲಿಕ್ಕೆ ಸಾಮಾನ್ಯ ಜನರ ನಾನು ಮೊನ್ನೆ ಒಂದು ಟಿವಿ ಒಳಗೆ ನೋಡಿದ್ನಿ ಇಲ್ಲಿ ಕೊಲ್ಲಾಪುರದೊಳಗೆ ಕನ್ನಡ ನಂಬರ್ ಇರತಕ್ಕಂತ ಕಾರ್ ಗಾಡಿ ಅದನ್ನ ಮ್ಯಾಲ ನಿಂತು ತುಳಿದು ಕಲ್ಲು ಒಗೆದು ಬಡದು ಬಡಗಿಲೆ ಬಡದು ಮಾನ್ಯ ಅಧ್ಯಕ್ಷರು ನಾನು ಹೇಳ ಬಯಸ್ತೀನಿ ಈ ಕನ್ನಡ ನಾಡಿನಲ್ಲೂ ಸಹಿತ ನಾವು ಸೌಹಾರ್ದಿತ ಸಹೋದರತೆಯಿಂದ ಬದುಕುವಂತ ಮರಾಠರು ಸಾಕಷ್ಟು ಇದ್ದಾರೆ ನಮ್ಮ ಮರಾಠಿಗರೇ ಕಾರ್ ಇರಬಾರದು ಯಾಕದು ಆ ನಂಬರ್ ನೋಡಿ ನೀವು ಹೊಡೆದ್ರೆ ನಿಮ್ಮ ಅಣ್ಣತಮ್ಮರನ್ನ ಹೊಡಿತೀರಿ ಅನ್ನುವಂತ ಕಾಮನ್ ಸೆನ್ಸೂ ಇಲ್ಲಿರತಕ್ಕಂತ ಜನ ಅವರು ಹೊಡೆದವರು ಮತ್ತು ಯಾರದೋ ಅಧಿಕಾರದ ತೀಟಿಗಾಗಿ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ತೀಟಿಗಾಗಿ ಇದನ್ನ ಈ ರೀತಿ ಕುಕೃತ್ಯಕ್ಕೆ ಸಪೋರ್ಟ್ ಕೊಡುವಂತದ್ದನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನಾನು ಅವರ ನಾಡದ್ರೋಹಿಗಳು ಅಷ್ಟೇ ಅಲ್ಲ ಈ ದೇಶದ್ರೋಹಿಗಳಂತ ನಾನು ಕರಿಬಯಸ್ತೀನಿ ಆದ್ದರಿಂದ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ವಿರೋಧ ಪಕ್ಷ ನಾಯಕರು ನಮ್ಮ ನಾಯಕರು ಯಡಿಯೂರಪ್ಪನವರು ಎಲ್ಲರೂ ಮಾತನಾಡಿದ ಪ್ರಕಾರ ಖಂಡನಾ ನಿರ್ಣಯ ಒಕ್ಕೂರಿನಿಂದ ನಾವೆಲ್ಲರೂ ಒಂದದೀವಿ ಕನ್ನಡ ಮಾತೆಯ ಮಕ್ಕಳು ಎಲ್ಲ ಒಂದದೀವಿ ಅನ್ನುವಂಥ ಭಾವನೆಯಿಂದ ಒಕ್ಕೂರಿನಿಂದ ಖಂಡನಾ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಮತ್ತು ಎರಡನೇದಾಗಿ ಒಂದೇ ಮಿನಿಟ್ ಎರಡನೇದಾಗಿ ಈ ಮೂರ್ತಿಗಳನ್ನು ಸ್ಥಾಪನೆ ಮಾಡುವಂತ ನಮಗೆ ಪರಂಪರೆ ಬೆಳೆದು ಬಿಟ್ಟದು ಸಿಕ್ಕಲ್ಲೇ ಮೂರ್ತಿ ಕುಣಿಸೋದು ಒಬ್ಬರು ಕುಣಿಸಿದಾಗ ಇನ್ನೊಬ್ಬ ಸಮುದಾಯ ಕುಣಿಸೇ ಬಿಡೋದು ಅವ್ರಿಗೆ ನಾಳೆ ಏನಾರ ಏನಾಗುತ್ತೆ ಅಂದ್ರೆ ಆ ಬೆಂಕಿ ಹತ್ತೋದು ಊರಾಗ ಈ ರೀತಿ ಆಗ್ತಾ ಇದೆ ಇದಕ್ಕೊಂದು ಏನಾದರೂ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಂದು ಬಿಗಿಯಾದ ಕಾನೂನು ತರಬೇಕು ಸರ್ಕಾರ ಅನ್ನುವಂಥದ್ದನ್ನು ಸಹಿತ ವಿನಂತಿ ಮಾಡ್ಕೊಳ್ತೀನಿ ನಾನು ಯಾವ್ಯಾವ ಊರಾಗ ಯಾವ್ಯಾವ ಹಳ್ಳಿಯಾಗ ಯಾರು ಪ್ರಬಲರು ಇರ್ತಾರೋ ಅವ್ರ ಮೂರ್ತಿ ಕುಣಿಸ್ಕೋತ ಹೋಗಿಬಿಡೋದು ನೀವು ಕುಣಿಸುವರೆ ಅವ್ರಿಗೆ ಕುಣಿಸ್ಲಾಕ್ ಪರ್ಮಿಷನ್ ಕೊಟ್ಟರು ಸಹಿತ ಯಾರೇ ದಾಳಿ ಮಾಡಿದ್ರು ಸಹಿತ ಮೂರ್ತಿಗೆ ಭಂಗ ಆಗಬಾರ್ದು ಮೂರ್ತಿಗೆ ಅಪಮಾನ ಮಾಡಲು ಆಗದಾಗೆ ಅದಕ್ಕೆ ರಕ್ಷಣಾತ್ಮಕವಾಗಿ ವ್ಯೂಹ ರಚನೆ ಮಾಡಲಿಕ್ಕೆ ಆ ಕಂಡೀಷನ್ ಹಾಕಿ ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕೊಟ್ಟಿದ್ರು ಸಹಿತ ಈ ಸೌಹಾರ್ದತೆ ವಾತಾವರಣ ಕೆಡುವುದು ನಿಲ್ತದ ಮಾನ್ಯ ಅಧ್ಯಕ್ಷರೇ ಆ ಕಾರಣಕ್ಕಾಗಿ ನಾವೆಲ್ಲ ಭಾರತ ಮಾತೆಯ ಮಕ್ಕಳು ನಾವು ಒಂದು ತಾಯಿಯ ಮಕ್ಕಳು ನಾವೆಲ್ಲ ಸಹೋದರ ಅಂತ ಭಾವನೆ ನಮ್ಮಲ್ಲೆಲ್ಲ ಮೂಡಬೇಕು ಅಂಥವರಿಗೆ ಸಹೋದರತ್ವ ಇರುವಂಥವ್ರಿಗೂ ಸಹಿತ ದಾಳಿ ತರುವಂಥ ಕೆಲಸವನ್ನ ಈ ಕುಕೃತ್ಯದಿಂದ ಆಗ್ತದ ಅದರಿಂದ ನಾವು ಇಡೀ ಕರ್ನಾಟಕದಿಂದ ಈ ಏನು ಮಾಡಿದ್ದಾರೆ ಯಾರಿಗಿನೂ ನಾನು ಹೇಳ್ತೇನೆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಒಂದು ಮೂರ್ತಿಗೆ ಅವಮಾನ ಮಾಡಿದ್ರೆ ನಿಮಗೇನು ಬೇರೆ ನಿಮ್ಮ ಉದ್ದೇಶ ಈಡೇರಂಗಿಲ್ಲ ಯಾರಿಗೋ ಒಬ್ಬರಿಗೆ ಮಸಿ ಹಚ್ಚಿದ್ರ ಈಡೇರಂಗಿಲ್ಲ ಯಾರದೋ ಸಂಗೊಳ್ಳಿ ವೀರಪುರುಷ ಈ ನಾಡಿನ ರಕ್ಷಕ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಅವಮಾನ ಮಾಡಿದ್ರ ನಿಮ್ಮ ಕುಕೃತ್ಯ ನಿಮ್ಮ ದುಷ್ಟ ನೀತಿ ಈಡೇರ್ಸಂಗಿಲ್ಲ ಶಿವಾಜಿಗೆ ಮಸಿ ಬೆಳೆದ್ರ ನಿಮ್ಮ ನೀತಿ ಈಡೇರಂಗಿಲ್ಲ ಅದಕ್ಕಾಗಿ ಒಂದ್ಕೊಂದು ಬೆಂಕಿ ಹಚ್ಚು ಕೆಲಸ ಮಾಡಬೇಡ್ರಿ ಮನಸ್ಸು ಮಾಡಿದ ತಾಳ್ಮೆಯಿಂದ ನಾವು ಅಕ್ಕಟ್ಟನ್ನ ಪ್ರದರ್ಶಿಸುವಂತ ಕೆಲಸವನ್ನ ಮಾಡುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಲಿಂಗೇಶ್ ಅವಕಾಶವಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೀನಿ ಮಾನ್ಯ ಅಧ್ಯಕ್ಷರೇ